ನೀವು ನೋಡ್ತಾ ಇದ್ದೀರಾ ಇದು ಸುಜಲಾ ಶಿಕ್ಷಣ ಸಂಸ್ಥೆ ಅರ್ಪಿಸುವ ಹೆಚ್ಸಿಎನ್ ನ್ಯೂಸ್. ನಾನು ಪ್ರಿಯಾ. ಈಗ ಮುಖ್ಯಾಂಶಗಳು. ಸರಳ ಸಜ್ಜನ ರಾಜಕಾರಣಿ ಮಾಜಿ ಶಾಸಕ ಎಚ್ ಎಸ್ ಪ್ರಕಾಶ್ ಮರೆಯಾಗಿ ಒಂದು ವರ್ಷ, ಜನಪ್ರಿಯ ಶಾಸಕರ ಕಂಚಿನ ಪ್ರತಿಮೆ ಅನಾವರಣ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ವಿಕಲಚೇತನರಿಂದ ಪ್ರತಿಭಟನೆ, ವಿವಿಧೋದ್ದೇಶ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಕೆಲಸ ಖಾಯಂಗೆ ಮನವಿ. ಹಾಸನ ಜಿಲ್ಲಾದ್ಯಂತ ಕನ್ನಡ ಕಂಪನ್ನು ಪಸರಿಸುತ್ತಿರುವ ಮಕ್ಕಳ ಸಾಹಿತ್ಯ ರಥ, ಎಲ್ಲೆಡೆ ಕನ್ನಡ ರಥಕ್ಕೆ ಅದ್ದೂರಿ ಸ್ವಾಗತ. ಮಾಜಿ ಶಾಸಕ ಎಚ್ ಎಸ್ ಪ್ರಕಾಶ್ ಅವರ ಮೊದಲನೇ ವರ್ಷದ ಪುಣ್ಯತಿಥಿ ಕಂಚಿನ ಪ್ರತಿಮೆ ಅನಾವರಣಗೊಳಿಸಿದ ಶ್ರೀ ಶಂಭುನಾಥ ಸ್ವಾಮೀಜಿ ಸರಳ ಸಜ್ಜನಿಕೆ ನಗುಮುಖದ ಜೆಡಿಎಸ್ ಪಕ್ಷದ ಮುಖಂಡ ಹಾಗೂ ಮಾಜಿ ಶಾಸಕ ಎಚ್ ಎಸ್ ಪ್ರಕಾಶ್ ಅವರ ಮೊದಲನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ರಿಂಗ್ ರಸ್ತೆ ಬಳಿ ಇರುವ ಬ್ರಿಲಿಯಂಟ್ ಕಾಲೇಜ್ ಆವರಣದಲ್ಲಿ ನಿರ್ಮಿಸಲಾಗಿರುವ ಕಂಚಿನ ಪ್ರತಿಮೆ ಅನಾವರಣವನ್ನು ಬುಧವಾರ ಬೆಳಗ್ಗೆ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ನೆರವೇರಿಸಿದರು. ಸಣ್ಣಯ್ಯ ಹಾಗೂ ರಂಗಮ್ಮ ದಂಪತಿ ಪುತ್ರರಾಗಿ 1951 ಸೆಪ್ಟೆಂಬರ್ 13 ಎಚ್ ಎಸ್ ಪ್ರಕಾಶ್ ಹಾಸನದಲ್ಲಿ ಜನಿಸಿದರು. ಕಳೆದ 1994 2013 ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸತತವಾಗಿ 4 ಬಾರಿ ಚುನಾಯಿತರಾಗಿದ್ದರು. 2018 ವಿಧಾನಸಭಾ ಚುನಾವಣೆಯಲ್ಲಿ ಪ್ರಕಾಶ್ ಅವರು ಪರಾಭವಗೊಂಡಿದ್ದರು. 1985-87 ಹಾಸನ ನಗರಸಭೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಹಾಸನದ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಪುಸ್ತಕ ಓದುವ, ಸಂಗೀತ ಕೇಳುವ, ಕ್ರೀಡೆಯಲ್ಲಿ ಆಸಕ್ತಿ, ಹವ್ಯಾಸ ಹೊಂದಿದ್ದ ಇವರು ಕೃಷಿಕರು ಕೂಡ ಆಗಿದ್ದರು. 4 ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿದ್ದ ಅವರು ಜನಪ್ರಿಯ ಶಾಸಕ ಎಂದೇ ಇಲ್ಲಿನ ಜನರು ಪ್ರೀತಿಯಿಂದ ಕರೆಯುತ್ತಿದ್ದರು. ಪತ್ನಿ ಲಲಿತಾ ಪ್ರಕಾಶ್, ಕಂದಲಿ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್ಪಿ ಸ್ವರೂಪ್ ಸೇರಿ ಇಬ್ಬರು ಪುತ್ರರು, ಓರ್ವ ಪುತ್ರಿ ಹಾಗೂ ಇಬ್ಬರು ಸಹೋದರರಾದ ಮಾಜಿ ನಗರಸಭಾಧ್ಯಕ್ಷ ಎಚ್ಎಸ್ ಅನಿಲ್ ಕುಮಾರ್, ವಾಸ್ತುಶಿಲ್ಪಿ ಎಚ್ಎನ್ ದೇವೇಂದ್ರ ಇದ್ದಾರೆ. 2001 ನಗರದ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. 1983-1989 ಹಾಸನ ಮುನ್ಸಿಪಲ್ ಕೌನ್ಸಿಲ್ ಸದಸ್ಯರಾಗುವ ಮೂಲಕ ರಾಜಕೀಯ ಜೀವನ ಆರಂಭಿಸಿದ ಪ್ರಕಾಶ್ 1985-1987 2 ವರ್ಷ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ನಂತರ 1994 ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಜನತಾದಳದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದರು. ನಂತರ 1999 ಬಿಜೆಪಿಯ ಕೆಎಚ್ ಹನುಮೇಗೌಡರೆದುರು ಪರಾಭವಗೊಂಡಿದ್ದರು. ನಂತರ ಸತತವಾಗಿ 3 ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದರು. 2018 ಬಿಜೆಪಿಯ ಪ್ರೀತಮ್ ಗೌಡರ ಎದುರು ಪರಾಭವಗೊಂಡಿದ್ದರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಮತ್ತು ಸಚಿವ ಎಚ್ಡಿ ರೇವಣ್ಣನವರ ಅಚ್ಚುಮೆಚ್ಚಿನವರಾಗಿದ್ದ ಪ್ರಕಾಶ್ ಅವರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ನೀಡುವ ಭರವಸೆ ನೀಡಿದರು. ನಗುಮುಖದ ಮಾಜಿ ಶಾಸಕ ಎಚ್ ಎಸ್ ಪ್ರಕಾಶ್ ಆಗಲಿ ಇಂದಿಗೆ 1 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಅವರ ಕಂಚಿನ ಪ್ರತಿಮೆಯನ್ನು ಬುಧವಾರ ಅನಾವರಣಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ, ನಗರಸಭೆ ಮಾಜಿ ಅಧ್ಯಕ್ಷ ಎಚ್ ಎಸ್ ಅನಿಲ್ ಕುಮಾರ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಎಚ್ಪಿ ಸ್ವರೂಪ್, ಜೆಡಿಎಸ್ ಮುಖಂಡ ದೊಡ್ಡೇಗೌಡ ಹಾಗೂ ಇತರರು ಪಾಲ್ಗೊಂಡಿದ್ದರು. ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ ಜಾರಿಗೊಳಿಸಿ ಖಾಯಂಗೊಳಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ವಿಕಲಚೇತನರ ವಿವಿಧೋದ್ದೇಶ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಜಿಲ್ಲಾ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 176 ತಾಲೂಕಿಗೆ ಮತ್ತು 1428 ಗ್ರಾಮ ಪಂಚಾಯಿತಿಗಳಿಗೆ ಅನುಕ್ರಮವಾಗಿ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ವಿಕಲಚೇತನರನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರನ್ನಾಗಿ ಮತ್ತು ಪದವೀಧರ ವಿಕಲಚೇತನರನ್ನು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರನ್ನಾಗಿ ತಾಲೂಕು ಪಂಚಾಯಿತಿಗೆ ಗೌರವಧನದ ಆಧಾರದ ಮೇಲೆ ನೇಮಕ ಮಾಡಿತ್ತು ಎಂದರು. ಇಂದಿನ ಜೀವನದ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಉದ್ಯೋಗ ಭದ್ರತೆ ಇರುವುದಿಲ್ಲ. ಈ ಯೋಜನೆಯಿಂದ ಕಳೆದ 11 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು ಬಹುಜನಸಂಖ್ಯೆಯ ಪುನರ್ವಸತಿ ಜವಾಬ್ದಾರಿಯು ತಾಲೂಕಿನಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವುಗಳು ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ಎಂದು ಹೇಳಿದರು. ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನಮ್ಮನ್ನು MRW ಅದನ್ನು ತಾಲೂಕು ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾಗಿ ಮತ್ತು VRW ರವರನ್ನು ವಿಕಲಚೇತನರ ಅಭಿವೃದ್ಧಿ ಸಹಕಾರಿಯನ್ನಾಗಿ ಹುದ್ದೆಗಳನ್ನು ಸೃಷ್ಟಿಸಿ ವಿವಿಧೋದ್ದೇಶ ಮತ್ತು ಗ್ರಾಮ ಪುನರ್ವಸತಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ ಜಾರಿಗೊಳಿಸಿ ಖಾಯಂಗೊಳಿಸುವಂತೆ ಮನವಿ ಮಾಡಲಾಯಿತು. ಬಟ್ ಈ ನೇಮಕ ಪ್ರಕಾರ ಹೇಗೆ ಅಂದರೆ ಗೆಜೆಟೆಡ್ ಆಫೀಸರ್ ತಾಲೂಕು ಲೆವೆಲಲ್ಲಿ ಇಒ ಬಿ ಒ CDPO ಮತ್ತು DDW ಇವರು ಮುಖಾಂತರ ಈಗ ಅಪಾಯಿಂಟ್ ಮಾಡಿಕೊಂಡಿದೆ. ಬಟ್ 12 ವರ್ಷದಿಂದ ಆದರೂ MRW ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತಿಯಲ್ಲಿ ವರ್ಕ್ ಮಾಡಬೇಕು ಹಾಗೂ VRW
ಗ್ರಾಮ ಮಟ್ಟದಲ್ಲಿ ವರ್ಕ್ ಮಾಡಬೇಕು ಅಂತ ಆದೇಶ ಆಗಿದೆ. ಬಟ್ ವಿ ಆರ್ ಡಬ್ಲ್ಯೂ ಹ್ಯಾಂಡಿಕ್ಯಾಪ್ ಮನೆ ಬಾಗಿಲಿಗೆ ಹೋಗಿ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಎಲ್ಲ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತವ್ರೆ. ಆರು 2007-12 ವರ್ಷ ಆಯಿತು ಇವರಿಗೆ ಕಮ್ಮಿ ಗೌರವಧನ ಕೊಟ್ಟು. ಬಟ್ ಈ ವಿ ಆರ್ ಡಬ್ಲ್ಯೂಗೆ ಎಸ್ ಎಲ್ ಸಿ ಪಾಸು ಮತ್ತು ಎಮ್ ಆರ್ ಡಬ್ಲ್ಯೂಗೆ ಡಿಗ್ರಿ ಪಾಸು ಅಂತ ತಗೊಂಡು ಇದು ಸರ್ಕಾರದಿಂದ ಅನ್ಯಾಯ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಿಕಲಚೇತನರ ವಿವಿಧ ಉದ್ದೇಶ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಜಿಲ್ಲಾ ಒಕ್ಕೂಟದ ರಾಜ್ಯ ಸಂಘಟನೆ ಸಂಚಾಲಕ ಕೆಬಿ ಹರೀಶ್, ಜಿಲ್ಲಾಧ್ಯಕ್ಷ ಪ್ರಸನ್ನ, ರಾಜ್ಯ ಸಂಚಾಲಕ ಬೇಲೂರಿನ ಹರೀಶ್, ತಾಲೂಕು ಅಧ್ಯಕ್ಷ ಸುಬ್ರಹ್ಮಣ್ಯ, ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಫೈರೋಸ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಮತ್ತು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಇವರ ಸಂಯುಕ್ತಾಶ್ರಯದಲ್ಲಿ ನವೆಂಬರ್ 29 ಮತ್ತು 30 ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುವ ಪ್ರಥಮ ಅಖಿಲ ಭಾರತ ಕನ್ನಡ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಜಾಗೃತಿ ರಥಕ್ಕೆ ಹಾಸನದ ಬಿಜಿಯ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಂಡು ವಿಶೇಷ ಪೂಜೆ ಸಲ್ಲಿಸಿ ನಂತರ ಶಾಲಾ ಮಕ್ಕಳ ಜೊತೆ ಹೊರಟ ಮೆರವಣಿಗೆಗೆ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಅಖಿಲ ಭಾರತ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಜಿಲ್ಲಾದ್ಯಂತ ಸಂಚರಿಸುತ್ತಿರುವ ಜಾಗೃತಿ ರಥಯಾತ್ರೆಗೆ ಹಾಸನದಲ್ಲಿ ಚಾಲನೆ ಕೊಡಲಾಯಿತು. ಮಕ್ಕಳಲ್ಲಿರುವ ಸಾಹಿತ್ಯದ ಬೇರನ್ನು ಪೋಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಕೇವಲ ಜ್ಞಾನಕ್ಕಾಗಿ ಶಿಕ್ಷಣ ಎಂಬುದು ಮರೆಯಾಗಿ ಅಂಕಗಳಿಗೆಯೇ ಕಾರಣ ಎಂಬುದು ಪೋಷಕರ ನಿಲುವಾಗಿದೆ. ಸಂಸ್ಕಾರ ಭರಿತ ಸಾಹಿತ್ಯದ ಅರಿವು ಶಿಕ್ಷಣದ ಮೂಲಕ ಆಗುವಂತಾಗಬೇಕು ಎಂದರು. ಹೊರ ಜಗತ್ತಿನ ಜೊತೆ ಪೈಪೋಟಿ ನಡೆಸಲು ವೃತ್ತಿಗಾಗಿ, ಜ್ಞಾನಕ್ಕಾಗಿ, ವ್ಯವಹಾರಕ್ಕಾಗಿ ಇತರೆ ಭಾಷೆಗೂ ಬೇಕು. ಮಕ್ಕಳಲ್ಲಿ ಇರುವಂತಹ ನೈಜ ಪ್ರತಿಭೆಯನ್ನು ಹಾಗೂ ಅವರ ಸಾಹಿತ್ಯವನ್ನು ಹೊರಸೂಸುವಂತಹ ಕಾರ್ಯಕ್ರಮ ನಡೆಯುತ್ತಿದೆ. ನಮ್ಮ ಯುವಜನಾಂಗದಲ್ಲಿ ಮರೆಯಾಗುತ್ತಿರುವ ಭಾಷಾ ಪರಂಪರೆಯನ್ನು, ಭಾಷಾ ಸಂಪತ್ತನ್ನು ಉಜ್ವಲಗೊಳಿಸುವುದು, ಸಾಹಿತ್ಯ, ವಚನ ಸಾಹಿತ್ಯ ಹೀಗೆ ಅನೇಕ ದಾರಿಗಳು ಕನ್ನಡ ಭಾಷೆಯ ಮೂಲತೆಗೊಂಡಿವೆ. ಇದರ ಜೊತೆಗೆ ನಮ್ಮ ಕಲೆಯ ಸಾಹಿತ್ಯದ ಬೀಡಾದ ಯಕ್ಷಗಾನ, ಒಗಟು, ದೊಡ್ಡಾಟ, ಸಣ್ಣಾಟ, ಗಾದೆ ಮಾತುಗಳ ಮೂಲಕ ಸಾಹಿತ್ಯದ ಕನ್ನಡದ ಬೇರನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕಾದ ವರ್ಷಗಳಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಮಕ್ಕಳ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಚಾನಾ ಅಶೋಕ್ ಅವರು, ಅವರೆಲ್ಲ ಸಂಘಟಕರು ಸೇರಿಕೊಂಡು ಮಕ್ಕಳಿಗೋಸ್ಕರ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು ಅಂತೇಳಿ ಈಗಾಗಲೇ 8 ವರ್ಷಗಳಿಂದ ನಾವು ಬಹಳ ಸತತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾರೋ ಪ್ರಯುಕ್ತ ಕಳೆದ 3 ವರ್ಷದ ಹಿಂದೆ ಒಂದು ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು ಅಂತ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಭಾಳ ಅದ್ದೂರಿಯಾಗಿ ಆ ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಿರಿಯರು ಸೇರಿಕೊಂಡು ತಮ್ಮ ಪ್ರೀತಿಯಿಂದ ಮಮತೆಯಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ಸಂದರ್ಭದಲ್ಲಿ ಭಾಳಷ್ಟು ವಿಶೇಷವಾಗಿ ಅರ್ಥಪೂರ್ಣವಾಗಿ ಸುಮಾರು 25,000 ಮಕ್ಕಳು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 100 ಪುಸ್ತಕ ಮಳಿಗೆಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ಈ ಸಂದರ್ಭದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ, ಗೌರವಾಧ್ಯಕ್ಷ ರವೀನಾ ಕಲ್ಗೂಡು, ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರ್, ಕಲಾವತಿ ಮಧುಸೂದನ್, ಕರವೇ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್, ಶಿವರಾಮೇಗೌಡ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದ ಖ್ಯಾತಿಯನ್ನು ಉಳಿಸಿಕೊಂಡಿರುವ ಹಾಸನ ಜಿಲ್ಲೆಯ ಹೆಸರಾಂತ ಗಣಿತಶಾಸ್ತ್ರ ಉಪನ್ಯಾಸಕರಾದ ಶ್ರೀಯುತ ಡಾಕ್ಟರ್ ಲೋಕೇಶ್ ಅವರ ಅಧೀನದಲ್ಲಿ ಸುಜಲಾ ಪಿಯು ಕಾಲೇಜ್ ಕಾರ್ಯನಿರ್ವಹಿಸುತ್ತಿದೆ. 2019-20 ಸಾಲಿನ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಸುಜಲಾ ಪಿಯು ಕಾಲೇಜ್ ನಿಯರ್ ಅಪೂರ್ವ ಹೋಟೆಲ್ ನಾರ್ದರ್ನ್ ಎಕ್ಸ್ಟೆನ್ಷನ್ ಹಾಸನ್. ಮೊಬೈಲ್ 9900324364 8310486679 7259622214. ಎಕ್ಸ್ಚೇಂಜ್ 8,000 ರೂಪಾಯಿ ಬಾಕಿ. ಓ
ಕೊಡಬೇಕಾಗಿಲ್ಲ ಅಮ್ಮ, ಸಿಗುತ್ತೆ 8,000. ಹೌದು ಮ್ಯಾಮ್, ನಾವು ಬರೀ BIS ಹಾಲ್ಮಾರ್ಕ್ 916 ಚಿನ್ನನೇ ಮಾರೋದು, ಆಮೇಲೆ ನಿಮ್ಗೆ ಸಿಗುತ್ತೆ 100% ಎಕ್ಸ್ಚೇಂಜ್ ವ್ಯಾಲ್ಯೂ. ಕ್ವಾಲಿಟಿ, ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಬ್ರೇಕ್ ನಂತರ HCN ನ್ಯೂಸ್ಗೆ ಸ್ವಾಗತ. ಕ್ರೀಡಾ ಕ್ಷೇತ್ರದ ಸಾಧನೆಯಿಂದ ಯುವಕರಿಗೆ ಸಮಾಜದಲ್ಲಿ ಗೌರವ ಹಾಗೂ ಕೀರ್ತಿಯ ಜೊತೆಗೆ ಹೆಚ್ಚು ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ಹುಮ್ಮಸ್ಸು ಮೂಡಲಿದೆ ಎಂದು ಹೆಸರಾಂತ ಬೆಂಗಳೂರು ಬಾಡಿ ಬಿಲ್ಡರ್ ಪಾನಿಪುರಿ ಕಿಟ್ಟಿ ಅಭಿಪ್ರಾಯಪಟ್ಟರು. ಪಟ್ಟಣದ ಶಿಕ್ಷಕರ ಭವನದ ಎದುರು 64ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಗಣರಾಜ್ಯೋತ್ಸವದ ಪ್ರಯುಕ್ತ ಪವರ್ ಜಿಮ್ ಮತ್ತು ಹಾಸನ ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ ವತಿಯಿಂದ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪಾನಿಪುರಿ ಕಿಟ್ಟಿ, ಹಾಸನ ಜಿಲ್ಲೆಯಲ್ಲಿ ಪ್ರತಿಭಾವಂತ ಜಿಮ್ ತರಬೇತಿಯೊಂದಿರುವ ಯುವಕರು ನೆಲೆಸಿದ್ದಾರೆ. ಇವರು ಅರಕಲಗೂಡು ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತವಾಗದೆ ರಾಷ್ಟ್ರಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ಹೆಚ್ಚು ತರಬೇತಿ ಪಡೆದು ಸಾಧನೆ ಮಾಡಿ ಜಿಲ್ಲಾ ಮತ್ತು ರಾಜ್ಯಕ್ಕೆ ಕೀರ್ತಿ ತರಲಿ ಎಂದು ಹಾರೈಸಿದರು. ಏನಂದ್ರೆ ಬಾಡಿ ಬಿಲ್ಡಿಂಗು ಇವತ್ತು ನಾಳೆದಲ್ಲ, ವರ್ಷಾನ್ಗಟ್ಟಲೆ ಮಾಡಬೇಕು. ಮತ್ತೆ ಡೆಡಿಕೇಶನ್ ಇರುತ್ತೆ ಜೀವನದಲ್ಲಿ, ತಂದೆ ತಾಯಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ತೋರಿಸುತ್ತೆ. ಮತ್ತೆ 4 ಜನದ ಮಧ್ಯೆ ಅಂದರೆ ನೀವಿಲ್ಲೇ ಹೋಗಿ ಒಂದು ಯಾವುದೇ ಫಂಕ್ಷನ್ ಹೋಗಿ ಏನಕ್ಕೆ ಹೋಗಿ ಫಸ್ಟು ನಾವು ಸ್ಪೋರ್ಟ್ಸಲ್ಲಿ ಏನು ಅಚೀವ್ ಮಾಡಿದ್ದೀವಿ ಅದನ್ನು ಗುರುತಿಸ್ತಾರೆ. ಆಮೇಲೆ ಏನು MLA ಆಗಿರ್ಬೋದು, ಯಾರು ಯಾರು ಏನು ಮಾಡಿರ್ತಾರೆ ಆಮೇಲೆ ಅದನ್ನು ನೋಡ್ತಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಒಟ್ಟು 40 ಯುವಕರಲ್ಲಿ ಪ್ರಥಮ ಸ್ಥಾನ ಪಡೆದ ಹಾಸನದ ಏರೋ ಫಿಟ್ನೆಸ್ ಜಿಮ್ ಅಭಿಷೇಕ್, ದ್ವಿತೀಯ ಸ್ಥಾನ ಆಪಲ್ ಫಿಟ್ನೆಸ್ ಹಾಸನ ಯೋಗೇಶ್ ಗೌಡ, ತೃತೀಯ ಸ್ಥಾನ ಕ್ಲಾಸಿಕ್ ಜಿಮ್ ದರ್ಶನ್ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಆಯೋಜಕರಾದ ಪವರ್ ಜಿಮ್ ವ್ಯವಸ್ಥಾಪಕ ಮಧು MS ದೊಡ್ಡಮಗ್ಗೆ ಅವರಿಗೆ ಪಾನಿಪುರಿ ಕಿಟ್ಟಿ ಆತ್ಮೀಯವಾಗಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಹೊನ್ನವಳ್ಳಿ ಪ್ರಶಾಂತ್, ರವೀಶ್ ಕೊಲ್ಲೂರು ಮತ್ತಿತರರು ಹಾಜರಿದ್ದರು. ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಹೋಲುಬಗೆರೆ ಗ್ರಾಮದಲ್ಲಿ ಚಿರತೆಯ ಶವ ಪತ್ತೆಯಾಗಿದೆ. ಪುಟ್ಟರಂಗನಾಥ ಎಂಬುವವರ ಬಾಳೆ ತೋಟದಲ್ಲಿ 3 ದಿನಗಳ ಹಿಂದೆ ಮೃತಪಟ್ಟಿರುವ ಸುಮಾರು 9 ವರ್ಷ ವಯಸ್ಸಿನ ಚಿರತೆ ಕಳೇಬರ ಪತ್ತೆಯಾಗಿದೆ ಎಂದು ಬೇಲೂರು ಉಪವಲಯ ಅರಣ್ಯಾಧಿಕಾರಿ ತಿಳಿಸಿದರು. ಚಿರತೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿತ್ತು. ಅಲ್ಲದೆ ಒಂದು ಕಾಲಿಗೆ ಪೆಟ್ಟಾಗಿದ್ದು ಕುಂಟುತ್ತಾ ಅರಣ್ಯದಲ್ಲಿ ತಿರುಗಾಡುತ್ತಿತ್ತು. ಆದರೂ ಗ್ರಾಮದಲ್ಲಿನ ನಾಯಿ ಹಾಗೂ ಕುರಿಗಳನ್ನು ಭೇಟಿಯಾಡುತ್ತಿತ್ತು. ಕಾಡಿನಲ್ಲಿ ಬೋನು ಇರಿಸಿ ಅದನ್ನು ಸೆರೆ ಹಿಡಿಯಲು ಪ್ರಯತ್ನ ಪಟ್ಟರೂ ಅದು ಸಿಕ್ಕಿಬಿದ್ದಿರಲಿಲ್ಲ. ಈಗ ಅದರ ಶವ ದೊರಕಿದೆ ಎಂದು ಅರಣ್ಯ ರಕ್ಷಕ ಜಯಣ್ಣ ತಿಳಿಸಿದರು. ಸಂವಿಧಾನಕ್ಕೆ ಎಂದೂ ಸೋಲಿಲ್ಲ. ಸ್ವಾರ್ಥಕ್ಕಾಗಿ ಸಣ್ಣ ಸಣ್ಣ ವಿಷಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಸಂವಿಧಾನದ ವಿರುದ್ಧ ಪ್ರಕರಣ ದಾಖಲಿಸಲು ಹೋಗುವುದು ಸರಿಯಲ್ಲ ಎಂದು ಹಿರಿಯ ನ್ಯಾಯಾಧೀಶೆ ಪೂರ್ಣಿಮಾ ಎನ್ಪೈ ಹೇಳಿದರು. ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ದಿನದ ಕುರಿತು ಪಟ್ಟಣದ ವಕೀಲರ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸಂವಿಧಾನದ ಕರಡನ್ನು ರಚಿಸುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳಗೊಂಡಂತೆ ಹಲವಾರು ಗಣ್ಯರನ್ನು ಒಳಗೊಂಡು ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಸುಮಾರು 2 ವರ್ಷ 11 ತಿಂಗಳು ಸತತವಾಗಿ ಅಧ್ಯಯನ ಮಾಡಿದ ನಂತರ ಕರಡನ್ನು ರಚನೆ ಮಾಡಿ 1950 ಜನವರಿ 26 ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಸಂವಿಧಾನದ ರಚನೆ ಹಿಂದೆ ಅಂದಿನ ಬಾಬಾ ಸಾಹೇಬರ ಜೊತೆ ಸುಪ್ರೀಂಕೋರ್ಟ್ನ ನ್ಯಾಯಾಧೀಶ HR ಖನ್ನಾರವರನ್ನು ಪ್ರತಿಯೊಬ್ಬರೂ ನೆನೆಯಬೇಕಾಗಿದೆ. ಅವರು ಸಂವಿಧಾನ ರಚನೆಗಾಗಿ ಅಪಾರ ತ್ಯಾಗ ಮಾಡಿದರು. ಅವರು ಬರೆದಿರುವ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪುಸ್ತಕವನ್ನು ಪ್ರತಿಯೊಬ್ಬರೂ ಓದಬೇಕಿದೆ. ಸಂವಿಧಾನ ರಚನಾ ಸಮಿತಿಯಲ್ಲಿ 2 ದಕ್ಷಿಣ ಕನ್ನಡ ಮೂಲದ ಕನ್ನಡಿಗರಾದ ನರಸಿಂಹರಾವ್ ಹಾಗೂ ಕಾಮತ್ ಸಹ ಇದ್ದು ಇವರನ್ನು ಸಹ ನೆನೆಯುವ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕಿದೆ. ಇತ್ತೀಚಿನ ದಿನಗಳಲ್ಲಿ ಜನ ಸಂವಿಧಾನದ ಮಹತ್ವವನ್ನು ಮರೆಯುತ್ತಿದ್ದಾರೆ. ಸಂವಿಧಾನ ಕೇವಲ ವಕೀಲರಿಗಾಗಿ, ಕೋರ್ಟ್ಗಳಿಗಾಗಿ ಮಾತ್ರ ಇರುವುದು ಎಂದು ಜನರು ತಿಳಿದಿದ್ದಾರೆ. ಆದರೆ ಸಂವಿಧಾನವು ನಾವು, ನಮಗಾಗಿ, ನಮಗೋಸ್ಕರ ಇರುವ ಸಂವಿಧಾನವಾಗಿದ್ದು, ಭಾರತದ ಸಂವಿಧಾನ ಪ್ರಪಂಚದಲ್ಲಿನ ಅತಿ ದೊಡ್ಡ ಸಂವಿಧಾನವಾಗಿದ್ದು, ಯಾವುದೇ ಒಂದು ಪಕ್ಷಕ್ಕೆ, ವ್ಯಕ್ತಿಗೆ, ಧರ್ಮಕ್ಕೆ ಸೀಮಿತವಾದ ಸಂವಿಧಾನವಲ್ಲ. ಈ ಹಿನ್ನೆಲೆಯಲ್ಲಿ ಸಂವಿಧಾನದ ಮಹತ್ವವನ್ನು ಪ್ರತಿಯೊಬ್ಬರೂ ಅರಿಯಬೇಕೆಂಬ ನಿಟ್ಟಿನಲ್ಲಿ ಸರ್ಕಾರ ಕಚೇರಿಗಳಲ್ಲಿ ಸಂವಿಧಾನ ರಚನಾ ದಿನವನ್ನು ಆಚರಿಸಲು ಸುತ್ತೋಲೆ ಹೊರಡಿಸಿದೆ ಎಂದರು. ಪ್ರಿಯಾಂಬಲಲ್ಲಿ ಹೇಳುವ ಹಾಗೆ ಪ್ರತಿಯೊಬ್ಬ ಮನುಷ್ಯನ ಘನತೆಯನ್ನು ನಾವು ಉಳಿಸಿಕೊಂಡಿದ್ದೇವೆ ಇದರಲ್ಲಿ.
ಇದು ಯಾವುದೇ ಒಂದು ಪಾರ್ಟಿಗಾಗಲಿ, ಒಂದು ಪಕ್ಷಕ್ಕಾಗಲಿ, ಒಂದು ರಿಲಿಜನ್ಗಾಗಲಿ ಯಾರಿಗೂ ಫೇವರ್ ಆಗುವಂತಹ ಸಂವಿಧಾನ ಅಲ್ಲ. ಎಲ್ಲ ಜನರಿಗೆ ಈಕ್ವಾಲಿಟಿ, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಬಿಫೋರ್ ಲಾ. ಆದರೆ ಕೊನೆಯಲ್ಲಿ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೆದರ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಫೇಲ್ಡ್ ಇನ್ ಆಲ್ ದಿಸ್ 70 ಇಯರ್ಸ್ ಕೇಳೋ ಒಂದು ಪ್ರಶ್ನೆ. ಸಂವಿಧಾನ ಯಾವತ್ತೂ ಸೋಲಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನವನ್ನು ಇಂಟರ್ಪ್ರಿಟೇಷನ್ ಮಾಡಿದಂತಹ ರೀತಿ ಸೋತಿರಬಹುದು, ಅದನ್ನು ನಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಸಂವಿಧಾನವನ್ನು ಚಾಲೆಂಜ್ ಮಾಡಲಿಕ್ಕೆ ಹೋಗಿ ಅದರ ಅರ್ಥವನ್ನು ನಾವು ಈಗ ಕಳೆದುಕೊಂಡಿರ್ಬೋದು. ಆದರೆ ನಮ್ಮ ಸಂವಿಧಾನ, ಭಾರತದ ಸಂವಿಧಾನ ಒಂದು ಮಹಾನ್ ಸಂವಿಧಾನ. ಇದರ ಒಂದೊಂದು ಆ್ಯಕ್ಟ್ ತೆಗೆದು ನೋಡಿ, ಒಂದೊಂದು ಇದು ಶೆಡ್ಯೂಲ್ ತೆಗೆದು ನೋಡಿ, ಎಲ್ಲಿಯೂ ನಿಮಗೆ ಒಂದು ಕಟ್ಟ ಕಡೆಯ ವ್ಯಕ್ತಿಗೂ ಅನ್ಯಾಯವಾಗುವಂತಹ ಯಾವುದೇ ಒಂದು ಆ್ಯಕ್ಟ್ ನಿಮಗೆ ಬರೋದಿಲ್ಲ. ಕೊನೆಯದ್ದು, ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನನ್ನು ಅಮೆಂಡ್ಮೆಂಟ್ ಮಾಡಲಿಕ್ಕೆ ಆಸ್ಪದ ಇಲ್ಲ. ಕಳೆದ 72 ವರ್ಷಗಳಲ್ಲಿ 100 ಅಮೆಂಡ್ಮೆಂಟ್ಸ್ ಮಾತ್ರ ಆಗಿದೆ. ಈ ಸಂದರ್ಭದಲ್ಲಿ ಸಿವಿಲ್ ನ್ಯಾಯಾಧೀಶ ನಾಗೇಶ್ ಪಾಟೀಲ್, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಹರೀಶ್ ಜಾಧವ್, ಸಹಾಯಕ ಸರ್ಕಾರಿ ಅಭಿಯೋಜಕ ಪ್ರೇಮ್ ಕುಮಾರ್, ವಕೀಲರ ಸಂಘದ ಅಧ್ಯಕ್ಷ ಯಶವಂತ್ ಕುಮಾರ್, ಕಾರ್ಯದರ್ಶಿ ಜ್ಯೋತಿ, ಹಿರಿಯ ನ್ಯಾಯವಾದಿಗಳಾದ ಪೀತಾಂಬರಾಚಾರ್, ಪರಮೇಶ್, ಸಹಾಯಕ ಸುರೇಶ್ ಹಾಜರಿದ್ದರು. ಸಂವಿಧಾನ ಪ್ರಪಂಚದಲ್ಲಿಯೇ ಅತಿ ವಿಶಾಲವಾದ, ಹೆಚ್ಚಿನ ಆರ್ಟಿಕಲ್ಸ್ ಮತ್ತು ಏನು ವಿಧಿ ಅಂತ ಹೇಳ್ತೀವಿ ಅಥವಾ ಅಧ್ಯಾಯ ಅಂತ ಹೇಳ್ತೀವಿ, ಅದನ್ನು ಒಳಗೊಂಡಂಥ ಒಂದು ಸಂವಿಧಾನ. ಇಡೀ ಪ್ರಪಂಚದ ಯಾವುದೇ ಸಂವಿಧಾನಕ್ಕಿಂತ ಉತ್ತಮವಾದ ಸಂವಿಧಾನ ನಮ್ಮ ಭಾರತದ ಸಂವಿಧಾನ. ಈಗಾಗಲೇ ಸಂವಿಧಾನ ರಚನೆಯಾದಾಗಲೇ, ಅದನ್ನು ಪಾರ್ಲಿಮೆಂಟ್ ಮುಂದೆ ಇಡುವಾಗಲೇ ನಾವು ಭಾರತ ದೇಶದ ಪ್ರಜೆಗಳು ಸಂವಿಧಾನಕ್ಕೆ ಬದ್ಧರಾಗಿ ಮುಂದುವರಿತೇವೆ ಅಂತ ಪ್ರಮಾಣೀಕರಿಸಿ ಸಂವಿಧಾನ ಅಂಗೀಕಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಸಂವಿಧಾನದ ಅಂಶಗಳೇನಿದೆ ಅದನ್ನು ಜೀವನದಲ್ಲಿ ಸ್ವಲ್ಪವಾದರೂ ಅಳವಡಿಸಿಕೊಂಡು ದೇಶದ ಘನತೆಗೆ, ಗೌರವಕ್ಕೆ, ಏನೊಂದು ನ್ಯಾಯಾಂಗಕ್ಕೆ ಅಗೌರವ ತೋರಿಸಿದೆ ಅದನ್ನು ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಈ ಸಂವಿಧಾನ ಹೇಗೆ ಪ್ರಾರಂಭವಾಯಿತು, ಹೇಗೆ ಮುಂದುವರಿಯಿತು ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಅಂತಂದ್ರೆ, ವಕೀಲ ಯುಟಿ ಮಲ್ಲಪ್ಪ ಉಪನ್ಯಾಸ ನೀಡಿ, ಭಾರತದ ಸಂವಿಧಾನ ಅತಿ ದೊಡ್ಡ ಸಂವಿಧಾನವಾಗಿದ್ದು ಪ್ರಪಂಚದ ಉತ್ತಮವಾದ ಸಂವಿಧಾನವಾಗಿದೆ. ಸಂವಿಧಾನಕ್ಕೆ ಪ್ರತಿಯೊಬ್ಬರೂ ಬದ್ಧರಾಗಬೇಕು, ಅದರ ಅಂಶಗಳನ್ನು ಅಳವಡಿಸಿಕೊಂಡು ದೇಶದ ಘನತೆಯನ್ನು ಎತ್ತಿಹಿಡಿಯುವ ಕೆಲಸ ಮಾಡಬೇಕು ಎಂದರು. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಶ್ರೀ ಹೋಂಡಾ ಎಕ್ಸ್ಕ್ಲೂಸಿವ್ ಶೋರೂಮ್, ಬಿಎಂ ರಸ್ತೆ, ತಣ್ಣೀರು ಹಳ್ಳ, ಹಾಸನ. ಹಾಸನ ಜಿಲ್ಲೆಯಲ್ಲಿ ಮನೆ ಮಾತಾದ ಶ್ರೀ ಹೋಂಡಾ ದ್ವಿಚಕ್ರ ವಾಹನ ಶೋರೂಮ್. ಹಾಸನದಲ್ಲಿ ಸುಮಾರು 14 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಶ್ರೀ ಹೋಂಡಾ ಕಂಪನಿಯು ಜಿಲ್ಲೆಯಲ್ಲಿ ಹಲವಾರು ಶಾಖೆಗಳನ್ನು ಹೊಂದಿದ್ದು ಲಕ್ಷಾಂತರ ಗ್ರಾಹಕರನ್ನ ಹೊಂದಿದೆ. ಭೇಟಿ ಕೊಡಿ ಶ್ರೀ ಹೋಂಡಾ, ಬಿಎಂ ರಸ್ತೆ, ತಣ್ಣೀರು ಹಳ್ಳ, ಹಾಸನ. ಹಾಸನ ಜಿಲ್ಲೆಯ ನಾಗರಿಕರಿಗೊಂದು ಸುವರ್ಣಾವಕಾಶ. ನೀವು ಅತಿಯಾದ ತೂಕದಿಂದ ಬಳಲುತ್ತಿದ್ದರೆ ಇಲ್ಲಿದೆ ಸೂಕ್ತ ಪರಿಹಾರ. ಹಾಸನದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ನಂದನ್ ಅಶೋಕ್, ಇವರು ಎಜೆಡ್ ಸಿನ್ ಜಾನ್ ಆಸ್ಪತ್ರೆ ಬೆಲ್ಜಿಯಂ ದೇಶ ಯುರೋಪ್ ನಿಂದ ಬೆರಿಯಾಟ್ರಿಕ್ ಸರ್ಜರಿ ಫೆಲೋಶಿಪ್ ನಲ್ಲಿ ವೈದ್ಯಕೀಯ ತರಬೇತಿಯನ್ನು ಪಡೆದು ಒಬೆಸಿಟಿ ಮತ್ತು ಮೆಟಬಾಲಿಕ್ ಸರ್ಜರಿ ಕ್ಲಿನಿಕ್ ಅನ್ನ ನೂತನವಾಗಿ ಪ್ರಾರಂಭಿಸಿದ್ದಾರೆ. ಅತಿಯಾದ ತೂಕದಿಂದ ಅಧಿಕ ಕೊಲೆಸ್ಟ್ರಾಲ್, ಬಿಪಿ, ಕಿಡ್ನಿ ರೋಗ, ಹೃದಯ ರೋಗ, ಮೂಳೆಗಳ ಸಂಧಿವಾತ, ಇನ್ನು ಮುಂತಾದ ತೊಂದರೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲಿದ್ದಾರೆ. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಹಳೇಬೀಡು ಸಮೀಪದ ಶ್ರೀ ಹುಲ್ಲಿಕಲ್ಲು ವೀರಭದ್ರೇಶ್ವರ ದೇಗುಲದಲ್ಲಿ ಇಂದು ಕಡೆ ಕಾರ್ತಿಕದ ಅಂಗವಾಗಿ ಕುಂಭಾಭಿಷೇಕ, ರುದ್ರಾಭಿಷೇಕ ಹಾಗೂ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ನಡೆಸಿದರು. ಬೆಳಿಗ್ಗೆ ಕೆಂಡೋತ್ಸವ ಅತ್ಯಂತ ವೈಭವದಿಂದ ನಡೆಯಿತು. ಸಾವಿರಾರು ಭಕ್ತರು ಕೆಂಡವನ್ನು ಹಾಯ್ದು ತಮ್ಮ ಭಕ್ತಿ ಅರ್ಪಿಸಿದರು. ಬಳಿಕ ವೀರಭದ್ರನಿಗೆ ದೇಗುಲದ ಮುಂದೆ ಉಯ್ಯಾಲೆ ವಿಶೇಷವಾಗಿ ಮೂಡಿಬಂದಿತು. ಕಡೆ ಕಾರ್ತಿಕದ ಅಂಗವಾಗಿ ಸ್ವಾಮಿಯನ್ನು ರಥದಲ್ಲಿ ಕುಳ್ಳಿರಿಸಿ ದೇಗುಲದ ಸುತ್ತ ಪ್ರದಕ್ಷಿಣೆ ಹಾಕಿಸಲಾಯಿತು. ಬಂದ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ನಡೆಸಿದರು. ಈ ಸಂದರ್ಭದಲ್ಲಿ ದೇಗುಲದ ಮುಖಂಡರಾದ ಗ್ರಾನೈಟ್ ರಾಜಶೇಖರ್ ಹಾಗೂ ಇನ್ನಿತರರು ಸಾಕ್ಷಿಯಾದರು.
ಕನ್ನಡ ಉಳಿಸಿ ಬೆಳೆಸುವ ಜವಾಬ್ದಾರಿ ಮಕ್ಕಳ ಮೇಲಿದ್ದು, ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಅಖಿಲ ಭಾರತ ಕನ್ನಡ ಮಕ್ಕಳ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡು ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಆಸಕ್ತಿ ಮೂಡಿಸುತ್ತಿರುವುದು ಉತ್ತಮ ಕಾರ್ಯವಾಗಿದೆ ಎಂದು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಹೊನ್ನೇಶ್ ಕುಮಾರ್ ಅಭಿಪ್ರಾಯಪಟ್ಟರು. ಆಲೂರು ಪಟ್ಟಣಕ್ಕೆ ಆಗಮಿಸಿ ಮಾತನಾಡಿದ ಅವರು, ಪ್ರಥಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರ ರಥವನ್ನು ಸ್ವಾಗತಿಸಿ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಲ್ಲಿರುವ ಸೃಜನಶೀಲತೆಯನ್ನು ಹೊರತಂದು ಕನ್ನಡ ಬೆಳೆಸುವಲ್ಲಿ ಈ ಕಾರ್ಯಕ್ರಮ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ನಮ್ಮ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಸಂಚರಿಸ್ತಾ ಇದೆ. ಇವತ್ತು ನಮ್ಮ ಆಲೂರು ತಾಲೂಕಿಗೆ ಆಗಮಿಸಿದೆ. ಸೊ ನಾವು ನಮ್ಮ ಇಲಾಖೆಯ ಪರವಾಗಿ ಹಾಗೆ ತಾಲೂಕು ಆಡಳಿತದ ಪರವಾಗಿ ಈ ರಥವನ್ನು ಸ್ವಾಗತಿಸುತ್ತಾ ತಾಲೂಕು ಪಂಚಾಯತಿ ಸದಸ್ಯ ನಟರಾಜ್ ನಾಕಲ್ಗೋಡು ಮಾತನಾಡಿ, ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತಂದು ಅವರನ್ನು ಸತ್ಪ್ರಜೆಯನ್ನಾಗಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಇದೊಂದು ವಿಶಿಷ್ಟ ಕಾರ್ಯಕ್ರಮವಾಗಿದ್ದು ಹೆಮ್ಮೆಯ ವಿಷಯ. ಇಂತಹ ಕಾರ್ಯಕ್ರಮದಿಂದ ನಮ್ಮ ಭಾಗದಲ್ಲಿಯೂ ಸಹ ಉತ್ತಮ ಸಾಹಿತಿಗಳು ತಯಾರಾಗಲಿ ಎಂದರು. ಆಲೂರು ಪಟ್ಟಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ಕನ್ನಡ ಆಸಕ್ತರು ಹಾಗೂ ತಾಲೂಕಾಡಳಿತದ ವತಿಯಿಂದ ಕಳಕಳಿಯಿಂದ ಕೋರ್ತಾ ಇದ್ದೀನಿ. ಇವಾಗೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಮಕ್ಕಳ ಸಾಹಿತ್ಯ ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಒಂದು ನಮ್ಮ ಜಿಲ್ಲೆಯಲ್ಲಿ ಒಂದು ಯಶಸ್ಸಿನ ಕಾಣಲಿ, ಉತ್ತಮವಾದಂಥ ಸಾಹಿತ್ಯ ಸಾಹಿತ್ಯ ಮಕ್ಕಳ ಸಾಹಿತ್ಯವನ್ನು ಹಮ್ಮಿಕೊಂಡಿರುವಂಥ ಎಲ್ಲ ಸಂಘಟಕರಿಗೆ ಮತ್ತು ಸಾಹಿತ್ಯ ತಾಲೂಕಿನ ಮನಸಾಧ್ಯಕ್ಷ ಎ ಟಿ ಮಲೇಶ್ ಅವರು, ತಾಲೂಕಿನ ಎಲ್ಲ ಒಂದು ಡಿಒ ಅವರು ಎಲ್ಲರೂ ಒಂದು ಸಹಕಾರದಿಂದ ಆಲೂರಿನಲ್ಲಿ ಅತಿ ಹೆಚ್ಚು ಮಕ್ಕಳ ಸಾಹಿತ್ಯ ಪರವಾಗಿ ಪೋಷಕರಿರ್ಬೋದು ಸಾರ್ವಜನಿಕರು ಅತಿ ಹೆಚ್ಚು ಕಾರ್ಯಕ್ರಮಕ್ಕೆ ಹೋಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಚ್ ಟಿ ಕೃಷ್ಣಮೂರ್ತಿ, ಶಿಕ್ಷಕರ ಸಂಘದ ಅಧ್ಯಕ್ಷ ಅಮೃತೇಶ್, ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ರವಿ, ಬಿಎಸ್ ಪರಮೇಶ್, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಸುಜಾತ, ಕಲಿವೀರ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಲೋಕೇಶಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದ ಜನತೆಗೆ ಒಂದು ಗುಡ್ ನ್ಯೂಸ್, ಅದೇ SRS ಶುಭಂ ಎಲೆಕ್ಟ್ರಾನಿಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್. ಕರ್ನಾಟಕದಲ್ಲಿ 21 ಶೋರೂಮ್ಗಳು, 5 ಪ್ರಾದೇಶಿಕ ಕಚೇರಿಗಳನ್ನ ಹೊಂದಿರುವಂತಹ ಈ ಶುಭಂ ಎಲೆಕ್ಟ್ರಾನಿಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ಹಾಸನದಲ್ಲಿ ಒಂದು ಹೊಸ ಎಲೆಕ್ಟ್ರಾನಿಕ್ ಅಂಡ್ ಡಿಜಿಟಲ್ ಶೋರೂಮ್ ಅನ್ನ ಪ್ರಾರಂಭಿಸಿದ್ದಾರೆ. ಇಲ್ಲಿ ನಿಮ್ಮ ಕೈ ಎಟುವಂತ ದರದಲ್ಲಿ ಎಲ್ಲಾ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ಗಳು, ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್ ಪ್ರತಿಯೊಂದು ಕೂಡ ದೊರೆಯುತ್ತೆ. ಅದು ವರ್ಲ್ಪೂಲ್ ಆಗಿರ್ಬೋದು, ಎಲ್ ಜಿ, ಹೈಯರ್, ಹೀಗೆ 10 ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳಲ್ಲಿ ನಿಮ್ಗೆ ಲಭ್ಯವಿದೆ. ಹಾಗಿದ್ರೆ ವೀಕ್ಷಕರೇ, ಮತಿನ್ಯಾಕ್ ತಡ, ಹಿಂದೆ SRS ಶುಭಂ ಎಲೆಕ್ಟ್ರಾನಿಕ್ ಎಕ್ಸ್ಕ್ಲೂಸಿವ್ ಶೋರೂಮ್ಗೆ ಭೇಟಿ ಕೊಡಿ. SRS ಶುಭಂ ಎಲೆಕ್ಟ್ರಾನಿಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್, SRS ಬಿಲ್ಡಿಂಗ್, BM ರಸ್ತೆ, ಹಾಸನ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೊ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಶುಚಿ ಆರ್ಗಾನಿಕ್, ಶುಚಿ ಆರ್ಗಾನಿಕ್ಸ್ ನಲ್ಲಿ ಉತ್ತಮ ಗುಣಮಟ್ಟದ ಶುದ್ಧ ನೈಸರ್ಗಿಕ ಮತ್ತು ಸಾವಯವ ಆಹಾರ ಉತ್ಪನ್ನಗಳು ಉತ್ತಮ ಬೆಲೆಯಲ್ಲಿ ದೊರೆಯುತ್ತವೆ. ಸಾವಯವ ಕೃಷಿಕರು ಮತ್ತು ಒಕ್ಕೂಟಗಳಿಂದ ನೇರ ಖರೀದಿ ಹಾಗೂ ಮಾರಾಟ. ನಮ್ಮಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಹಣ್ಣು ತರಕಾರಿಗಳು, ದ್ವಿದಳ ದವಸ ಸಿರಿಧಾನ್ಯಗಳು, ಎಣ್ಣೆ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳು, ಆರೋಗ್ಯ ಮತ್ತು ಸೌಂದರ್ಯವರ್ಧಕ ಉತ್ಪನ್ನಗಳು ದೊರೆಯುತ್ತವೆ. ಶುಚಿ ಆರ್ಗಾನಿಕ್ಸ್, ನಂಬರ್ 5416 ನಾಲ್ಕನೇ ಕ್ರಾಸ್, ರವೀಂದ್ರನಗರ, ಮಹಾವೀರ ಭವನ ರಸ್ತೆ, ಹಾಸನ. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಯಮಸಂದಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ರೇಣುಕಾಸ್ವಾಮಿ, ಸದಸ್ಯ ಗೋವಿನಹಳ್ಳಿ ರವಿ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಆರೋಪದಡಿ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ.
ಗೋವಿನಹಳ್ಳಿ ರವಿ ಮಾತನಾಡಿ, ಯಮಸಂಧಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಒಡಂಬಡಿಕೆಯನ್ನು ಒಂದು ವರ್ಷ ಅವಧಿಗೆ ರೇಣುಕಾಸ್ವಾಮಿ ಅವರು ಅಧ್ಯಕ್ಷರಾಗಿ 16 ತಿಂಗಳು ಕಳೆದರೂ ಅಧ್ಯಕ್ಷರು ರಾಜೀನಾಮೆ ನೀಡದೇ ಇರುವುದನ್ನು ಪ್ರಶ್ನಿಸಿದ ರವಿ, ಮಂಗಳವಾರ ಅಧ್ಯಕ್ಷರ ಮನೆಗೆ ತೆರಳಿ ಮಾತಿನ ಪ್ರಕಾರ ಉಳಿದ ಅವಧಿಗೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡಬೇಕು. ಈಗಾಗಲೇ 6 ಜನ ಸದಸ್ಯರು ಬಲವುಳ್ಳ ನಮ್ಮ ಪಂಚಾಯಿತಿಯಲ್ಲಿ 4 ಜನರು ನಮ್ಮ ಜೊತೆ ಇರುವುದರಿಂದ ನಮಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ ಎಂದು ಹೇಳಿದಾಗ ಅದಕ್ಕೆ ಆಕ್ರೋಶಗೊಂಡ ಅಧ್ಯಕ್ಷರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದರು. ನಂತರ, ನಿಮ್ಮ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವಂತಹ ಅವ್ಯವಹಾರಗಳನ್ನು ಲೋಕಾಯುಕ್ತರಿಗೆ ದಾಖಲೆ ಸಮೇತ ದೂರು ಸಲ್ಲಿಸುತ್ತೇನೆ ಎಂದು ಹೇಳಿ ಬರುವಾಗ ಗ್ರಾಮದ ಬಳಿ ನನ್ನನ್ನು ಅಡ್ಡ ಹಾಕಿ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಬೈದು ಮಚ್ಚಿನಿಂದ ನನ್ನನ್ನು ಕೊಲೆ ಮಾಡಲು ಯತ್ನಿಸಿದರು. ಈ ಸಂದರ್ಭದಲ್ಲಿ ಬೇಲೂರು ಪೊಲೀಸ್ ಠಾಣೆಗೆ ಕೊಲೆ ಹಾಗೂ ಜಾತಿ ನಿಂದನೆಯ ಅಡಿ ದೂರು ಸಲ್ಲಿಸಿದ್ದೇನೆ ಎಂದರು. ಸ್ಥಳಕ್ಕೆ ಆಗಮಿಸಿದ ಪಿಎಸ್ಐ ಅಜಯ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಜಾತಿ ನಿಂದನೆ ಹಾಗೂ ಅಲ್ಲಿಯ ಪ್ರಕರಣ ದೂರು ದಾಖಲಿಸಿಕೊಂಡರು. ಎಂಸಂಬಿ ಪಂಚಾಯಿತಿ ಮೆಂಬರು ನಮ್ಮದು ಈಗ 2.5 ವರ್ಷದಲ್ಲಿ ಅವಿಶ್ವಾಸ ತಂದು ಅಧಿಕಾರನ ಹಂಚಿಕೆ ಮಾಡ್ಕೊಂಡಿದ್ವಿ. ಎಮ್ ಆರ್ ರೇಣುಕಸ್ವಾಮಿ ಅಂತೇಳಿ ಅವರಿಗೆ 1 ವರ್ಷ ನನಗೆ 1 ವರ್ಷ ಅಂತ ಮಾಡ್ಕೊಂಡಿದ್ವಿ. ಈಗ 4 ತಿಂಗಳಿಂದ ಟಕಾಯಿಸ್ತಾ ಇದ್ರು. ಮೊನ್ನೆ 20ನೇ ತಾರೀಕು ಕೊಡ್ತೀನಿ ಅಂದಿದ್ರು. ಇವತ್ತು ಮೊನ್ನೆ ಇವತ್ತು ಬೆಳಿಗ್ಗೆ 9:30 ಅಷ್ಟೊತ್ತಿಗೆ ಅವ್ರ ಮನೆ ಹತ್ರ ಹೋದ 9:30 ಅಷ್ಟೊತ್ತಿಗೆ ಯಾಕೆ ಕೊಡಲಿಲ್ಲ ಇನ್ನೂ ಅಂತ ಕೇಳಿದೆ. ನನಗೆ ನಮ್ಮ ಜನ ಎಲ್ಲ ಬೈತಾಯಿದ್ದಾರೆ, ನೀನು ಒಲಿಯ ನಿನ್ನ ಸ್ಥಾನಕ್ಕೆ ಕೂರಿಸಿ ನಾನು ನಿನ್ನ ಎದುರಿಗೆ ಕೂರೋಕ್ಕಾಗಲ್ಲ, ಕೊಡಲ್ಲ ಅಂತ ಮಾತಿಗೆ ಮಾತು ಗಲಾಟೆ ಆಯ್ತು ಅಲ್ಲಿ. ಆಮೇಲೆ ನಾನು ಅವನು ಆರೋಪಗಳಿದ್ದು ಅದು ತಗೊಂಡು ಬೇಲೂರು ಬರ್ತಾಯಿದ್ದೆ. ಆಯಿತು, ನಾನು ಇದು ಮಾಡ್ತೀನಿ ಅಂತ, ನಾನು ಲೋಕಾಯುಕ್ತರಿಗೆ ಕೊಡ್ತೀನಿ, ನೀವೇನೇನು ಮಾಡಿದ್ರೆ ಗೊತ್ತು ಅಂತ ಬರ್ತಾಯಿದ್ದೆ. ಇಲ್ಲಿ ಬಂಬ್ರಹಳ್ಳಿ ಗಡಿಯಿಂದ ಒಂಚೂರು ಮುಂದೆ ಬರ್ತಾ ನಿಲ್ಸು ಅಂತ ನಿಲ್ಲಿಸಿದ್ರು. ಇನ್ನೇನು ಮಾಮೂಲಿ ಪರಿಚಯ ಅಲ್ವಾ, ಇನ್ನೇನು ಈಗ ಅಷ್ಟೇ ವಾಗ್ದಾನ ಇರೋದಿಲ್ಲ ಅಂತೇಳಿ ನಿಲ್ಲಿಸಿ ನಿಲ್ಲಿಸಿದ ತಕ್ಷಣ ಅಧ್ಯಕ್ಷರು ಅವರ ನೆಂಟರಿರ್ಬೇಕು, ರಿಲೇಷನ್ ಇರಬೇಕು, ಅವ್ರು ನಮ್ಮ ಏರಿಯಾದಲ್ಲಿ ಯಾರು ಅಲ್ಲ, ನಿಲ್ಲಿಸಿದ್ದೆ ಕತ್ತಿಗೆ ಹೊಡೆದೆ ಒಬ್ಬರು ಕೆಳಗಾಕೆ ತೊಗೊಂಡ್ರು. ಸಿಕ್ಕಾಬಿಟ್ಟಿರ್ತಾನೆ ಇಲ್ಲಿ ಕತ್ತಿಗೆ ಹೊಡೆದು ಕೈ ಕುದಿಯ ಹೊಡೆಯಕ್ಕೆ ಬಂದು ಬಗ್ಗಿದ್ರಿಂದ ಬುಜಿಗೆ ಬಿತ್ತು. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಸಹೋದರನ ಮೇಲೆ ಹಲ್ಲೆ ನಡೆಸಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಂಗಳವಾರ ರಾತ್ರಿ ತಮ್ಮ ಗ್ರಾಮವಾದ ಕೋಗೋಡಿಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಜೆಪಿ ನಗರದ ಬಳಿ ನಾಗೇನಹಳ್ಳಿಯ ಮೂರ್ತಿ ಎಂಬುವವರು ತನ್ನ ಸ್ನೇಹಿತರ ಒಳಗೂಡಿ ಅನಿಲ್ ಕುಮಾರ್ಗೆ ಹೊಡೆಯುತ್ತಿದ್ದ ಸಂದರ್ಭದಲ್ಲಿ ತನ್ನ ಕೆಲಸವನ್ನು ಮುಗಿಸಿಕೊಂಡು ಊರಿಗೆ ತೆರಳುತ್ತಿದ್ದ ತಮ್ಮ ಸುನಿಲ್ ಕುಮಾರ್ಗೆ ಅಣ್ಣನ ಜೊತೆ ಜಗಳ ಆಡುತ್ತಿರುವುದನ್ನು ಕಂಡು ಬಿಡಿಸಲು ಬಂದಂತಹ ಸಂದರ್ಭದಲ್ಲಿ ಮೂರ್ತಿ ಎಂಬುವವರು ಅವರ ಸ್ನೇಹಿತರ ಜೊತೆ ಸೇರಿಕೊಂಡು ಕಬ್ಬಿಣದ ರಾಡು ಮತ್ತು ದೊಣ್ಣೆಯಿಂದ ಹೊಡೆದ ಪರಿಣಾಮವಾಗಿ ಸುನಿಲ್ ಕುಮಾರ್ ಅವರಿಗೆ ಎಡಗೈ ಬೆರಳು ಮುರಿದಿದ್ದು ಅಣ್ಣ ಅನಿಲ್ ಕುಮಾರ್ಗೆ ಎದೆ ಹಾಗೂ ತಲೆಗೆ ತೀವ್ರ ಪೆಟ್ಟು ಬಿದ್ದಿದ್ದು ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಬೇಲೂರು ಪಿಎಸ್ಐ ಅಜಯ್ ಕುಮಾರ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಮ್ಮ ಅಣ್ಣಗೆ ಅನಿಲ್ ಕುಮಾರ್ ಕೆಜಿ, ನಮ್ಮ ಅಣ್ಣಗೆ 4 ವರ್ಷದಿಂದ ಜಿತ್ತಿಂದ ಇರ್ಕೊಂಡು ನಮ್ಮ ಚಿಕ್ಕಪ್ಪನ ಮಗಂದು ಬಾರ್ ಹತ್ರ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದ. ಆ ದುಡ್ಡು ಕೊಡ್ಲಿಲ್ಲ ಅಂತ ಇವ್ನು ಕೇಳಿದ್ದಾನೆ. ಆ ಇದ್ರಲ್ಲಿ ದುಡ್ಡು ಕೇಳ್ತೀನಿ ಅಂತ ಹೊಡೆದಿದ್ದ. ಅವಾಗ ಊರಲ್ಲೆಲ್ಲ ಇದು ಮಾಡಿ ಹಿಂಗೆಲ್ಲ ಮಾಡ್ಬಾರ್ದು ಅಂತ ಇದು ಮಾಡಿದ್ರು. ಆ ಜಿದ್ದು ಇಟ್ಕೊಂಡು ನೆನ್ನೆ ಇವನು ನಮ್ಮ ಅಣ್ಣಗೆ ಹೊಡೆದ್ಬಿಟ್ಟಿದ್ದಾನೆ. ನಾನೇನು ಕೇಳೋಕೆ ಹೋದಾದಾಗ ಅವನು ನನಗೆ ಅವನಿಗೆ ಹೊಡಿಬೇಕು. ಅವನು ಎಲ್ಲರೂ ಬಂದುಬಿಟ್ಟು ಒಂದು 10-15 ಜನ ಬಂದರು. 10-15 ಜನ ಬಂದು ರಾಡಲ್ಲೆಲ್ಲ ಯಾವ್ದಾದ್ರಲ್ಲಿ ಹೊಡೆದಿದ್ದಾರೆ ಅಂತ ಗೊತ್ತಿಲ್ಲ. ಇದರಲ್ಲಿ ಬುಲೆರೋ ಪಿಕಪ್ಪಲ್ಲಿ ರಾಡ್ ಇತ್ತೋ ಏನೋ ಅಂತ ಇದು ಹೊಡೆದಿದ್ದಾರೆ. ಈ ಮೂಳೆ ಫ್ರ್ಯಾಕ್ಚರ್ ಆಗಿದೆ. ಮೇನು ಇವನು ಮೂರ್ತಿ, ಇವನು ಕೌಶಿ, ಆಮೇಲೆ ಯಶ್ವಂತ ನಿಡ್ಕೊಡೋನು, ಆಮೇಲೆ ರೂಪೇಶ್ ಅಂತ 4 ಜನ. ಇನ್ಯಾರು ಅಂತ ಗೊತ್ತಾಗಲಿಲ್ಲ. ತಲೆಗೆ ಸಿಕ್ಕಾಬಟ್ಟೆ ತಲೆಗೆ ಎದೆಗೆಲ್ಲ ಹೊಡೆದಿದ್ದಾರೆ. ಈ ಕೈಗೆ ಎಂಥದ್ರೆಲ್ಲ ಹೊಡೆದ್ರು, ರಾಡ್ ಗೀಡೆಲ್ಲ ಎಂಥದ್ರೆಲ್ಲ ಹೊಡೆದ್ರು ಗೊತ್ತಾಗಲಿಲ್ಲ ನನಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರಳ ಸಜ್ಜನ ರಾಜಕಾರಣಿ ಮಾಜಿ ಶಾಸಕ ಎಚ್ಎಸ್ ಪ್ರಕಾಶ್ ಮರೆಯಾಗಿ 1 ವರ್ಷ, ಜನಪ್ರಿಯ ಶಾಸಕರ ಕಂಚಿನ ಪ್ರತಿಮೆ ಅನಾವರಣ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ವಿಕಲಚೇತನರಿಂದ ಪ್ರತಿಭಟನೆ. ವಿವಿಧೋದ್ದೇಶ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಕೆಲಸ ಖಾಯಂಗೆ ಮನವಿ. ಹಾಸನ ಜಿಲ್ಲಾದ್ಯಂತ ಕನ್ನಡ ಕಂಪನ್ನು ಪಸರಿಸುತ್ತಿರುವ ಮಕ್ಕಳ ಸಾಹಿತ್ಯ ರಥ, ಎಲ್ಲೆಡೆ ಕನ್ನಡ ರಥಕ್ಕೆ ಅದ್ದೂರಿ ಸ್ವಾಗತ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN News.